ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಮೃತ ಬಳ್ಳಿಯ ಉಪಯೋಗಗಳು. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅಮೃತ ಬಳ್ಳಿಯ ಎಲೆಗಳಿಂದ ಹಲವು ಕಾಯಿಲೆಗಳನ್ನು ಗುಣಪಡಿಸಬಹುದು. ಅಮೃತ ಬಳ್ಳಿಯ ಫಲಗಳಿಗಿಂತ ಅದರ ಎಲೆಗಳ ಮಹತ್ವವೇ ಹೆಚ್ಚು. ಅಮೃತ ಬಳ್ಳಿಯ ಎಲೆಗಳಿಂದ ಮಧುಮೇಹ ಅಂದರೆ ಡಯಾಬಿಟೀಸ್ ದೂರವಾಗುತ್ತದೆ. ಅಮೃತ ಬಳ್ಳಿಯ ಎಲೆ ಚೂರ್ಣದ ಬಳಕೆಯಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಂಟ್ರೋಲ್ಗೆ ಬರುವುದು ತುಂಬ ಸುಲಭವಾಗುತ್ತದೆ. ದೇಹದ ತೂಕ ಇಳಿಸಲು ಅಮೃತ ಬಳ್ಳಿಯ ಎಲೆಗಳ ಚೂರ್ಣ ರಾಮಬಾಣ. ಕೊಬ್ಬಿನಾಂಶ ಹಾಗೂ ಲಿವರ್ ಶುದ್ಧೀಕರಣಕ್ಕೆ ಅಮೃತ ಬಳ್ಳಿಯ ಎಲೆಯ ಚೂರ್ಣ ಬಹಳ ಉಪಯೋಗಕರ. ಅತಿಸಾರ ಕಡಿಮೆಯಾಗಲು ಅಮೃತ ಬಳ್ಳಿಯ ಎಲೆಯ ಚೂರ್ಣದ ಕ್ರಮವನ್ನು ತಿಳಿಯೋಣ. ಬಿಸಿ ನೀರಿಗೆ 2 ಅಮೃತ ಬಳ್ಳಿಯ ಎಲೆಗಳನ್ನು ಹಾಕಿ ಕುದಿಸಿ. ಈ ನೀರಿನ ಸೇವನೆಯಿಂದ ಅತಿಸಾರ ನಿಯಂತ್ರಣಕ್ಕೆ ಬರುತ್ತದೆ ಹಾಗೂ ಪಚನಕ್ರಿಯೆ ವೃದ್ಧಿಸುತ್ತದೆ. ಅಮೃತ ಬಳ್ಳಿ ಎಲೆಗಳ ರಸ ಸೇವನೆಯಿಂದ ಫುಡ್ ಪಾಯ್ಸನಿಂಗ್ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಬರುತ್ತದೆ. ಅಮೃತ ಬಳ್ಳಿಯ ಎಲೆಗಳ ಪೇಸ್ಟನ್ನು ಮೊಡವೆಗಳಿಗೆ ಅಂದರೆ ಪಿಂಪಲ್ಸ್ಗಳಿಗೆ ಹಚ್ಚಿದರೆ ಕೆಲವು ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತದೆ. ಈ ಪೇಸ್ಟನ್ನು ಅಲರ್ಜಿಯ ಮೇಲೆ ಹಚ್ಚಿದರೆ ತುರಿಕೆಯೂ ಕಡಿಮೆಯಾಗುತ್ತದೆ ಹಾಗೂ ಕೆರೆತವೂ ಕಡಿಮೆಯಾಗುತ್ತದೆ. ಸೂರ್ಯೋದಯಕ್ಕೆ ಮುಂಚೆ ಈ ಪೇಸ್ಟನ್ನು ಹಣೆಯ ಮೇಲೆ ಹಚ್ಚಿದರೆ ಮೈಗ್ರೇನ್ ತಲೆನೋವು ನಿಯಂತ್ರಣಕ್ಕೆ ಬರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸ್ವಸ್ಥವಾಗಿರಿ ಮತ್ತು ಖುಷಿಯಾಗಿರಿ. ಧನ್ಯವಾದಗಳು.